ಪ್ರಸಾರವಾಗುತ್ತಿರುವ ಭೂಮಿಗೆ ಬಂದ ಭಗವಂತ ಧಾರಾವಾಹಿ ಬಹಳ ವಿಭಿನ್ನವಾದ ಕಥಾ ಹಂದರವನ್ನ ಹೊಂದಿದೆ ತನ್ನದೇ ಆದ ಪ್ರೇಕ್ಷಕರ ವರ್ಗವನ್ನು ಹೊಂದಿರುವ ಈ ಧಾರಾವಾಹಿ ದೈನಂದಿನ ಆಗು ಹೋಗುಗಳ ಜೊತೆಗೆ ಆಧ್ಯಾತ್ಮಿಕ ವಿಚಾರಗಳನ್ನ ತನ್ನ ಕಥೆಯ ಒಡಲಲ್ಲಿಟ್ಟುಕೊಂಡು ಸಾಗುತ್ತಿದೆ ಇದರಲ್ಲಿ ನಾಯಕ ನಟಿಯಾಗಿ ನಟಿಸುತ್ತಿರುವ ನಟಿ ಕೃತಿಕಾ ರವೀಂದ್ರ ಅವರು ಇತ್ತೀಚೆಗೆ ಅಷ್ಟೇ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ಧಾರಾವಾಹಿಯಲ್ಲಿ ಅವರ ಮಗಳ ಪಾತ್ರವನ್ನ ಮಾಡುವ ಬಾಲ ನಟಿ ಕೃತಿಕಾ ರವೀಂದ್ರ ಅವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಪತ್ರವನ್ನ ಬರೆದು ಉಡುಗರೆಯಾಗಿ ನೀಡಿದ್ದಾರೆ ಇದನ್ನ ಓದಿದೊಡನೆ ಗಳಗಳನೆ ಅತ್ತ ನಟಿ ಕೃತಿಕಾ ರವೀಂದ್ರ ಆ ಬಾಲ ನಟಿಗೆ ಪ್ರೀತಿಯ ಅಪ್ಪುಗೆ ನೀಡಿದ್ದಾರೆ ಅಂದಹಾಗೆ ಕೃತಿಕಾ ರವೀಂದ್ರ ಅವರು ಈ ವಿಡಿಯೋವನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಮಾತ್ರವಲ್ಲದೆ ಕೃತಿಕಾ ರವೀಂದ್ರ ಅವರು ನೀನು ನನಗೆ ದೇವರು ಕೊಟ್ಟ ಮಗಳು ಎಂದು ಬರೆದುಕೊಂಡಿದ್ದಾರೆ ನಾವು ಕಲಾವಿದರು ನಮ್ಮ ಸೌಭಾಗ್ಯವಿದು ನಮ್ಮ ಜೀವನದ ಹೆಚ್ಚಿನ ಭಾಗವನ್ನ ರಿಯಲ್ ಲೈಫ್ ಜೊತೆಗೆ ಕಳೆಯುವ ಬದಲು ರಿಯಲ್ ಫ್ಯಾಮಿಲಿಯೊಂದಿಗೆ ಕಳೆಯುತ್ತೇವೆ ಧಾರಾವಾಹಿಯ ಸಹ ಕಲಾವಿದರೊಂದಿಗೆ ಕಳೆದ ಈ ಸುಂದರ ಕ್ಷಣಗಳನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ನಮ್ಮ ನಡುವೆ ಬೆಳೆದಿರುವ ಈ ಸುಂದರ ಬಾಂಧವ್ಯದ ಕುರುಹು ಈ ಪಾತ್ರ ಇದು ನನ್ನ ಹುಟ್ಟುಹಬ್ಬದಾಗೆ ಬೆಸ್ಟ್ ಗಿಫ್ಟ್ ಎಂದು ಭಾವನಾತ್ಮಕವಾಗಿ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ ಈ ಪೋಸ್ಟ್ ಗೆ ಬಹಳಷ್ಟು ಗಳು ಬಂದಿದ್ದು ಪ್ರೇಕ್ಷಕರು ಫಾಲೋವರ್ಸ್ ಹಾಗೂ ಈ ಧಾರಾವಾಹಿಯ ಅಭಿಮಾನಿಗಳು ತಮ್ಮ ಮೆಚ್ಚುಗೆ ಹಾಗೂ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ಹಂಚಿಕೊಂಡಿದ್ದಾರೆ ಇನ್ನು ಭೂಮಿಗೆ ಬಂದ ಭಗವಂತ ಧಾರಾವಾಹಿಯಲ್ಲಿ ಗಿರಿಜಾ ಎನ್ನುವ ವಯಸ್ಸಿಗೂ ಮೀರಿದ ಪಾತ್ರದಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಕೃತಿಕಾ ರವೀಂದ್ರ ಭೂಮಿಗೆ ಬಂದ ಭಗವಂತ ಧಾರಾವಾಹಿಯಂತಹ ಒಂದು ಅದ್ಭುತವಾದ ಪ್ರಾಜೆಕ್ಟ್ನ ಭಾಗವಾಗಿರುವುದಕ್ಕೆ ನನಗೆ ಖುಷಿಯಿದೆ ಅದರಲ್ಲಿಯೂ ನಾನು ಈ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರ ಮಾಡುತ್ತಿರುವುದಕ್ಕೆ ಸಂತಸವಿದೆ ಜೊತೆಗೆ ಗಿರಿಜಾ ಪಾತ್ರ ನೆಮ್ಮದಿಯನ್ನ ನೀಡಿದೆ ಎಂದು ಕೃತಿಕಾ ರವೀಂದ್ರ ಹೇಳಿದ್ದಾರೆ ದಶಕಗಳ ಹಿಂದೆ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ರಾಧಾ ಕಲ್ಯಾಣ ಧಾರಾವಾಹಿಯಲ್ಲಿ ನಾಯಕಿ ರಾಧಳಾಗಿ ಕಾಣಿಸಿಕೊಂಡ ಈಕೆ ನಂತರ ನಟನೆಯಲ್ಲಿ ಕಂಡದ್ದು ತೀರಾ ಕಡಿಮೆ ಈಗ ಗಿರಿಜಾ ಆಗಿ ಕಿರುತೆರೆಗೆ ಮರಳಿರುವ ಕೃತಿಕಾ ರವೀಂದ್ರ ಸಹಜ ನಟನೆಯ ಮೂಲಕ ಕಿರುತೆರೆ ವೀಕ್ಷಕ ರಂಜಿಸುತ್ತಿದ್ದಾರೆ ಇನ್ನಷ್ಟು ಕನ್ನಡ ಧಾರಾವಾಹಿ ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು